ಸಾಜರಿ ಬಾಧಕ್ಕೂ ನಮಸ್ಕಾರ ಮಾಡುತ್ತಾ ನಮ್ಮ ನಿಮ್ಮ ಮೆಚ್ಚಿನ ನಾಯಕರಾದ ಸನ್ಮಾನಿಸಿ ರಾಜ ವೇಣುಗೋಪಾಲ್ ನಾಯ್ಕ ಸರ್ವೇ, ಹಾಗೆ ನಮ್ಮ ರಾಜ ಕೃಷ್ಣಮಾರ್ಜನೆ ಅವರೇ, ಹಾಗೆ ಎಲ್ಲ ನನ್ನ ಪಕ್ಷದ ಎಲ್ಲ ಹಿರಿಯರೇ, ಹಾಗೆ ನನ್ನ ಎಲ್ಲ ಈ ಊರಿನ ಎಲ್ಲ ನನ್ನ ಮುಖಂಡ್ರೆ ಊರಿನ ಎಲ್ಲ ನನ್ನ ಅಕ್ಕ ತಂಗಿದರೆ ಎಲ್ಲರಿಗೂ ನಮಸ್ಕಾರ. ಇವತ್ತ 2023 ಇದೆ ಗುಡಿಗೆ ಬಂದು ನಮ್ಮ ರಾಜ ವೇಣುಗೋಪಾಲ್ ನಾಯ್ಕ, ನಮ್ಮ ರಾಜ ವೆಂಕಟ ನಾಯ್ಕ ಸಾಹೇಬರು ಇದ್ರು, ಅವತ್ತೆಲ್ಲ ನಮ್ಮ ಅಣ್ಣ ತಮ್ಮದವರು ಎಲ್ಲ ನನ್ನ ಅಕ್ಕ ತಂಗಿದರು. ಆಯ್ತು ಹೋಗಪ್ಪ, ಈ ಸಾರಿ ನೀನು ಎಲ್ಲ 100-100 ನಾವು ನಿಮ್ಗೆ ಗೆಲ್ಲಿಸ್ತೀವಿ, ನಮ್ಮ ತಂದಿದ್ದಂಗೆ ಅಂತೇಳಿ ಎಲ್ಲ ಭಾಷೆ ಕೊಟ್ಟಿದ್ರು. ಅದೇ ತರನೇ 25,000 ಗೆಲ್ಸಿಕೊಟ್ರು, ಹಂಗೆ ನನ್ನ ಬರ್ದೇಳು ಎಲ್ಲ ನನ್ನ ಅಕ್ಕ ತಂಗಿದರು, ಎಲ್ಲ ಅಣ್ಣ ತಮ್ಮದರು ಒಳ್ಳೆ ಬೀಳು ಮಾಡ್ರಿಗ ಆ ಸಂದರ್ಭ ಧನ್ಯವಾದ ಹೇಳ್ತೀನಿ. ಯಾಕಂತಂದ್ರ ಇವತ್ತ ರಾಜ ವೆಂಕಟಪ್ಪ ನಾಯ್ಕ ಸಾಹೇಬ್ ನಮ್ಮ ನಿಮ್ಮ ಗುಟ್ಟು ಅಲಿಗಿದ ಇವತ್ತ ತೀರೋಗದ ಸಲಹೆಯಿಂದ ಇವತ್ತ ರಾಜ ವೇಣುಗೋಪಾಲ್ ನಾಯ್ಕಿಗ ಸಿದ್ದರಾಮಯ್ಯ ಸಾಹೇಬರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಡಿ ಕೆ ಶಿವಕುಮಾರ್ ಸರ್, ನಮ್ಮ ಜಿಲ್ಲಾ ಉಸ್ತುವಾರಿ ದಸನಾಪುರ ಸಾಹೇಬರು ಸೇರಿ, ಯಾಕಂದ್ರ ನಿಮ್ಮ ತಂದೆ ಬಿಟ್ಟವಾದ ಕೆಲಸಗಳು ನೀ ಕಂಟಿನ್ಯೂ ಮಾಡ್ಬೇಕಂತ ಹೇಳಿ ಕಳೆದ ಟಿಕೆಟ್ ಕೊಟ್ಟೆ. ಇವತ್ತು ರಾಜ ವೇಣುಗೋಪಾಲ್ ನಾಯ್ಕಿನ ಖಂಡಿತ ಮಾಡಿದಾರ. ಇವತ್ತೆಲ್ಲ ಸುರಪುರದ ಸ್ವಾಭಿಮಾನ ಮತದಾರ, ಇವತ್ ರಾಜ ವೆಂಕಟಪ್ಪ ನಾಯ್ಕರ ಮಗಲ್ಲ ಸುರಪುರ ಸ್ವಾಭಿಮಾನ ಮತದಾರ ಮಕ್ಕಳು ಅಂತ ಹೇಳಿ ಎಲ್ಲರೂ ಪ್ರಜೆ ಇದ್ದಾರೆ. ಯಾಕಂದ್ರೆ ಇವತ್ತು ನೋಡ್ರಿ, ಇವತ್ತ ಎಲ್ಲ ನನ್ನ ತಾಯಿದಾರು, ಇವತ್ತೆ ಎಲ್ಲ ಪ್ರತಿ ಊರಿಗೆ ಹೋದ್ರೆ ನಮ್ಮ ತಾಯಿದಾರು ಇವತ್ತು ಬಂದ್ಬಿಟ್ಟೇರಿ ಕಳಸ ಆನೆ ತಗೊಂಡು ಸನ್ಮಾನ ಇವತ್ತು ಬಂತಾರ ಅಂದ್ರೆ ಏನು ಸುಮ್ಮನೆ ಅಲ್ಲ. ಇವತ್ತ ಇವತ್ತು ನೋಡ್ರಿ ಎಲ್ಲ ತಾಯಿದಾರು ಅಡಿಗೆ ಇದಾರೆ. ಯಾಕಂದ್ರೆ ಎಲ್ಲ ಮಕ್ಕಳು ಯಪ್ಪ ನೀವು ರಾಜ ವೇಣುಗೋಪಾಲ್ ನಾಯ್ಕ ನಮ್ಮ ಅಣ್ಣ ಇದ್ದಂಗ ನಮ್ಮ ತಮ್ಮ ಇದ್ದಂಗ ನೀನು ನಾ ಈ ಸಾರಿ ನಮ್ಮ ಮಂದಿ ಮಕ್ಕಳಿಗೆ ನಮ್ಮ ಅಣ್ಣ ತಮ್ಮರಿಗೆ ಹೇಳ್ತೀನಿ ಓಟ್ ಹಾಕಿ ಏನೆಲ್ಲ ಗೆಲ್ಸಿಕೊಡ್ತು ಅಂತ ಇವತ್ತು ಮಾತು ಕೊಟ್ರೆ ಎಲ್ಲ ಇಡೀ ಸ್ವರ್ಪುರ ಸ್ವಾಭಿಮಾನ ಹೆಣ್ಮಕ್ಳು ಅಂತ ಹೇಳಕ್ ಇಷ್ಟ ಪಡ್ತೀವಿ. ಯಾಕಂದ್ರೆ ಹೆಣ್ಮಕ್ಳು ಯಾಕೆ ಖುಷಿಯಲ್ಲ ಬಂದು ಗೊತ್ತದೆ ಅವ್ರಿಗಿನ್ನು, ನಾವು 5 ಗ್ಯಾರಂಟಿ ಕೊಟ್ಟಿದ್ದೀವಿ. ಇದೇ ಗುಡಿ ನಿಂತೇಳಿದ್ವಿ ವೆಂಕಟಪ್ಪ ನಾಯ್ಕ ಎಮ್ ಎಲ್ ಎ ಆಗ್ಬೇಕು, ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ಆದವ್ರೆ ನಿಮಗೆ 5 ಗ್ಯಾರಂಟಿ ಕೊಡ್ತೇವೆ ತಾಯಿದಾರ ಅಂತ ಹೇಳಿದ್ವಿ. ಇವತ್ತು 5 ಗ್ಯಾರಂಟಿ ಕೊಟ್ಟದೆ ಹೋದ್ರೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತೇವೆ ಹೇಳ್ತೇವೆ ನಾವು. ನೋಡ್ರಿ ಇವತ್ತ ನಮ್ಮ ತಾಯಿದಾರ ಬಸ್ಸಿಗೆ ಹೋದ್ರೆ ಎಲ್ಲ ಬಸ್ಸಲ್ಲಿ, ತವ್ರ ಮನೆಗೆ ಹೋದ್ರೆ ಫ್ರೀ, ಗಂಡನ ಮನೆಗೆ ಹೋದ್ರೆ ಫ್ರೀ, ದೇವಸ್ಥಾನಕ್ಕೆ ಹೋದ್ರೆ ಫ್ರೀ, ಎಲ್ಲಿ ಇವತ್ತು ಎಲ್ಲಿ ಹೋದ್ರೂ ಫ್ರೀ. ಇವತ್ತು ನಮ್ಮ ನಮ್ಮ ಹಣದ ಒಕ್ಕಟ್ಟಿನಲ್ಲಿ ಸೀನಾಗಿ ತವ್ರ ಮನೆಗೆ ಹೋದ್ರೆ ರೊಕ್ಕನೇ ಇಲ್ಲಿ ಬರ್ತ. ಇವತ್ತು ಯಾವ ಮಾಡಿದ್ರು ಅದು ಸಿದ್ದರಾಮಯ್ಯ ಅದು ರಾಜ ವೆಂಕಟಪ್ಪ ನಾಯ್ಕ ಸಾಹೇಬ್ ಸರ್ಕಾರ ಮಾಡಿದ್ರು ಹೇಳ್ತಕ್ಕ ಹೇಳ್ತೀವಿ. ಇವೆಲ್ಲ ಅರ್ಥ ಮಾಡ್ಕೋಬೇಕು. ಬಿಜೆಪಿ ಏನಿಲ್ಲ, ಬರೀ ಬಾಂಡೂರು ಮಾತು, ಬರೇ ಸುಳ್ಳು ಸುಳ್ಳಿಟ್ರೆ ಏನಿಲ್ಲ. ನಿಮ್ಗೆಲ್ಲ ಗೊತ್ತಿದೆ ಮೋದಿ ಸಾಹೇಬ್ 14 ಅಕೌಂಟ್ ಫ್ರೀ ಮಾಡ್ರಿ, ನಿಮ್ಗೆ 15 ಲಕ್ಷ ಆಗ್ತದೆ ಹಾಕಿರ ವಾಯವ್ ದಿನ 100 ರೂಪಾಯಿ ನಿಮ್ಮದೇ ಕಟ್ ಮಾಡ್ತೀನಿ. ಎಲ್ಲಿ ಹೋಗ್ತಾರೆ ಮೋದಿ ಸಪ್ಪು ಹೋಯ್ತು ಅಂತಾರ. ಇಂಥ ಸರ್ಕಾರ ಬೇಕಾ ನಮಗೆ? ತಿನ್ನ 2 ರೂಪಾಯಿ ಬರುವಂತ ಸರ್ಕಾರ ಬೇಕಾ? ಏನ ನಿಮ್ಗೆ 100 ರೂಪಾಯಿ ತಗೊಂತ ಸರ್ಕಾರ ಬೇಕಾ? ಅದಕ್ಕೆ ಸರಳ ಸಚ್ಚರ ವ್ಯಕ್ತಿ ರಾಜ ವೇಣುಗೋಪಾಲ್ ನಾಯ್ಕ. ನಿಮ್ಮ ಮನೆ ಒಬ್ಬರನ್ನ ನಿಮ್ಮ ಮನೆ ಒಬ್ಬರು ತಮ್ಮನ ಶಾಸಕರು ಮರ್ದಂಗ ಆಗ್ತದ, ನಿಮ್ಮ ಮನೆ ಒಬ್ಬರು ಅಣ್ಣನ ಶಾಸಕರು ಮರ್ದಂಗ ಆಗ್ತದ. ನೀವೆಲ್ಲ ಅರ್ಥ ಮಾಡ್ಕೋಬೇಕು. ದಬ್ಬರಿಕೆ ಹೆಂಗಿದೆ ನೋಡ್ರಿ, ನಿಮ್ ಮುಖ ನೋಡ್ರಿ ಹೆಂಗಿದೆ. ನಿಮ್ಮ ಸರಳ ಸಜ್ಜನ ನಿಮ್ಮ ಮನೆಗೆ ಒಬ್ರು ಸರಿ ಸರಿ ಮೇಲೆ ಇದ್ದಂಗ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಮತದಾರ ಮಾಲಕರು ಎಲ್ಲರೂ ಹೇಳ್ತೀವಿ, ನೀವು ಮಂದಿಕ್ಕಿಂತ ಹೆಚ್ಚಿಗೆ ರಾಜ ವೆಂಕಟಪ್ಪ ನಾಯ್ಕ ಇರಕ ಹಿರಿಯರಿದ್ರು. ಈ ಸಾರಿ ನಮ್ಮ ಸೋದರ ನಿಂತರ ಅಂತ ಹೇಳಿ ಕೇರಿ ಅವ್ರಿಗೆ ಗೆಲ್ಸಿಕೊಟ್ರೆ ಅಂದ್ರೆ ಇನ್ನ 4 ವರ್ಷ ನಮ್ಮ ಸರ್ಕಾರ ಇದೆ. ಸಿದ್ದರಾಮಯ್ಯ ಸಾಹೇಬ್ ವಿಶೇಷ ಅನುದಾನ ಕೊಡ್ತು ಅಂತ ಹೇಳ, 2,224 ಕ್ಷೇತ್ರಕ್ಕಿಂತ ಈ ಸಾರಿ ನಮ್ಮ ಸುರಪುರ ಯಾಕಂದ್ರೆ ಬ್ಯಾಕೋರ್ ತಾಲೂಕಪ್ಪ ವಿಶೇಷ ಅನುದಾನ ಕೊಡ್ತಾರೆ ಅಂತ ನಮ್ಗೆ. ಯಾಕಂದ್ರೆ ಅಲ್ಲಿ ಸಾಹೇಬರು ಬೆಂಗಳೂರಿಗೆ ಕರೆಸಿ ಹೇಳಿದಾರ. ಅದೇ ತರ ನೀವೆಲ್ಲರೂ ಸೇರಿ ನಮ್ಮ ರಾಜ ವೇಣುಗೋಪಾಲ್ ನಾಯ್ಕರಿಗೆ ಆಶೀರ್ವಾದ ಮಾಡ್ಬೇಕಂತ ಎಲ್ಲರೂ ನಿಮ್ ಕೈ ಮುಗಿದ್ಕೊಳ್ತೀನಿ. ಯಾಕಪ್ಪ ಅಂದ್ರೆ ನೋಡ್ರಿ ಇವತ್ತ ತಂದಿಲ್ಲ, ಇವತ್ತ ಅವ್ರ ತಂದಿಲ್ಲ ಮಕ್ಕಳು ಎಲ್ಲ ನೀವೇ ತಂದಿದ್ದಂಗ, ನೀವೇ ತಾಯಿ ಇದ್ದಂಗ, ನೀವೇ ಅಣ್ಣ ಇದ್ದಂಗ, ನೀವೇ ಎಲ್ಲರಿಗೂ ಸೋದರ ಮುಂದೆ ನಿಂತು ಕೇಳಿ ನಮ್ಮ ತಮ್ಮ ನಿಂತಾನಂತೇಳಿ ತಂದಿಲ್ಲದ ಮಕ್ಕಳು ನೀವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಇವತ್ತು ಮಾಡಬೇಕು ಅಂತೇಳಿ ಎಲ್ಲರಲ್ಲಿ ನಿಮ್ಗೆ ಕೈ ಮುಗಿದ್ಕೊಳ್ತೀನಿ. ಯಾಕಪ್ಪ ಅಂದ್ರೆ ಇದೇ ತರ ಒಗ್ಗಟ್ಟು ಹುಡ್ಕೇಟು ಇದೇ ತರ ಇರ್ಬೇಕು. ಯಾಕಪ್ಪ ಅಂದ್ರ ಹೋಗಿ ಮಂದಿ ಮಕ್ಕಳಿಗೆ ಹೆಣ್ಮಕ್ಳಿಗೆ ಹೇಳ್ರಿ, ಬಿಜೆಪಿಯವ್ರಿಗೆ ಹೇಳ್ರಿ. ಯಾಕ ಬಿಜೆಪಿಯವ್ರಿಗೆ 2,000 ಕೊಡಕತ್ತೀವಿ ಹೆಣ್ಮಕ್ಳಿಗೆ? ನೀವೇ ಯಾಕ ಮಾನ್ಯನಾದಂಗ ಯಾರು ಅವ್ರು ಮುಟ್ಟಿದ್ರೆ ಬೋತಾರ ಅವ್ರು ನಮ್ಮ ಓದ್ ಹಾಕ್ತಾರೆ. ನೀವೇ ಇಲ್ಲ ಬಿಜೆಪಿ ಅಂತ ಬಿಡ್ಬಾರ್ದು ನಾವು. ಯಾಕಂದ್ರೆ ಹೇಳ್ರಿ, ಯಾವ ನೀವು ಹೇಳ್ರಿ, ಒಲಪದಲ್ಲಿ ಹೇಳ್ರಿ, ಸಲಿಗೋದಲ್ಲಿ ಹೇಳ್ರಿ, ಬಟ್ಟೆ ಉಪದಲ್ಲಿ ಹೇಳ್ರಿ, 2,000 ರೂಪಾಯಿ ಕೊಡ್ತಾರ ನಮ್ಮ ರಾಜ ವೇಣುಗೋಪಾಲ್ ನಾಯ್ಕ ಓಟ್ ಹಾಕಮ್ಮ? ಯಾಕ ಬಿಜೆಪಿ ಏನ್ ಬರೀ ಸುಳ್ಳದು ಅಂತ ಹೇಳ್ರಿ. ಯಾಕಂದ್ರ ನೀವೆಲ್ಲರೂ ಹೆಣ್ಮಕ್ಳು ಸೇರಿ ಗಂಡ್ಮಕ್ಳು ಮನೆ ಮನೆಗೆ ಹೋಗಿ ಹೇಳಿದ್ರು ಅಂದ್ರ 100-100 ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಬಂದಂಗ ಅಂತ ಹೇಳ್ತೀನಿ. ಯಾಕಂದ್ರ ನಮ್ಮ ಎಂ ಪಿ ಕೆಂಗಟ್ಟ ಹಂಗೆ ಚೊಳ ಇದ್ದಾನೆ, ಬೀಸಿದ್ರು ಮೊದಲವರು. ಇವತ್ತು ಸಿದ್ದರಾಮಯ್ಯ ಸಾಹೇಬ್ರು ಕಳೆದು
ರಾಜ ವೇಣುಗೋಪಾಲ್ ನಾಯ್ಕ ಜಿ ಕುಮಾರ್ ನಾಯ್ಕ ಅಂತ ಎರಡು ವೋಟ್ ಇರ್ತಾವ. ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಶಾಲೆಯಲ್ಲಿ ಹೋದ ತಕ್ಷಣ ಈ ಕಡೆ ಒಂದು ಟೈಪ್ ಇರ್ತ, ಈ ಕಡೆ ಒಂದು ಇರ್ತಾ, ನೀವು ಸೀದಾ ಹೋಗೋದು ಅಲ್ಲಿನ ಕಾಂಗ್ರೆಸ್, ಇಲ್ಲಿ ಕಾಂಗ್ರೆಸ್ ಹೊತ್ತಬೇಕು. ಮತ್ತೇನಾದ್ರು ಬಿಜೆಪಿ ಬಂದು ನಮ್ಗೂ ನೋಡೋ ಅಂತಾರ. ನೀವೇನ್ ನೋಡಕೋಬಿಡ್ರಿ, ನಾವ್ ನೋಡೋದು ಒಂದೇ ಕೈ ಅಪ್ಪ ಅಂತ ನಾನು ಹೋಗಿ. ನೀವು ಒಂದೇ ಕೈ, ಅಲ್ಲಿ ಕೈ ಇಲ್ಲಿ ಕೈ ಒತ್ತಬೇಕು, ಬರ್ತಿರ್ಬೇಕು. ಎಲ್ಲ ಬೆತ್ತು ಕೈ ಬೆತ್ತು ಅನ್ಬೇಕು. ಮತ್ತೆ ಹೆಣ್ಮಕ್ಳು ಕೇಳ್ತಾರ ವೈ ಬರವತ್ತಿ, ಯಾಕೆ ಯಾವ್ದಾಗಿದ್ರೆ ನಾ ಕೈಗೆ ಹಾಕ್ತೀನಿ ಅನ್ಬೇಕು. ಗೌರವ ನೀವು ನಿಮ್ ಕೆಲಸ ಯಾಕೆ ಸಾಲೆ ವೈ ಬರವತ್ತಿ ಕೈಗೆ ಹಾಕಿ ಅದೇ ಹೇಳ್ಬೇಕಂತೇಳಿ ಎಲ್ಲರೂ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ರಾಜ ವೇಣುಗೋಪಾಲ ನಾಯ್ಕನ ಮೇಲೆ ಇರ್ಲಿ. ನಿಮ್ಮ ಅಕ್ಕ ತೆಗೆದಾರ ಈ ಊರಿನೆಲ್ಲ ನಾನು ಹಿರಿಯರು ಹಿರಿಯರ ಇರ್ಲಂತೇಳಿ ಎರಡು ಮಾತು ನೋಡ್ತೀನಿ. ಜೈ ಅಂತ ಜೈ ಕಾಂಗ್ರೆಸ್.